ಕೇಂದ್ರ ಜುಮ್ಮಾ ಮಸೀದಿ ಕುಂಡೂರು ಪರಿಯಕ್ಕಳ ಇಲ್ಲಿ ಅಂತ್ಯ ವಿಶ್ರಾಮ ಕೊಳ್ಳುತ್ತಿರುವ ಹಜರತ್ ಸೈಯದ್ ಮೊಹಮ್ಮದ್ ರಿಫಾಯಿ ಅಲ್ ಬುಖಾರಿ ಅವರ ಹೆಸರಿನಲ್ಲಿ 19ನೆಯ ಕುಂಡೂರು ಮುಕಾಮ್ ಉರೂಸ್ ಕಾರ್ಯಕ್ರಮವು ಜನವರಿ 15ರಿಂದ 22ರವರೆಗೆ ನಡೆಯಲಿದೆ. ಇದರ ಉದ್ಘಾಟನಾ ಸಮಾರಂಭವು ಜನವರಿ 15 ಭಾನುವಾರ ರಾತ್ರಿ ನಡೆಯಲಿತ್ತು. ದಾಖಾ ಜಿಲ್ಲಾ ಕಾಜಿ ತ್ವಹ ಅಹಮದ್ ಮುಸ್ಲಿಯಾರ್ ಅವರು ನೆರವೇರಿಸಲಿದ್ದಾರೆ. ಕುಂಡೂರು ಕೇಂದ್ರ ಜುಮ್ಮಾ ಮಸೀದಿಯ ಅಧ್ಯಕ್ಷ ಹಾಜಿ ಅಬೂಬಕರ್ ಸಿದ್ದೀಕ್ ಅವರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಕುಂಡೂರು ಜುಮ್ಮಾ ಮಸೀದಿ ಖತೀಬ್ ಅಬು ಜಾಹಿರಾ ಕೆಎಸ್ ಉಸ್ಮಾನ್ ದಾರಿಮಿ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಲಿದ್ದಾರೆ. ಅದೇ ದಿನ ಉಸ್ತಾದ್ ವಲಿಯುದ್ದೀನ್ ಫೈಜಿ ವಾಯಕ್ಕಡ್ ಅವರ ನೇತೃತ್ವದಲ್ಲಿ ನೂರೆ ಅಜ್ಮೀರ್ ಕಾರ್ಯಕ್ರಮ ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಮಾತ್ ಕಮಿಟಿ ಅಧ್ಯಕ್ಷರಾದ ಅಬೂಬಕರ್ ಸಿದ್ದೀಕ್ ಮಾತನಾಡುತ್ತಾ, ಜನವರಿ 22 ಭಾನುವಾರ ಅಜರ್ ನಮಾಜ್ ಬಳಿಕ ಸೌಹಾರ್ದ ಸಮಾವೇಶ ನಡೆಯಲಿದೆ ಎಂದರು. ವಿಶಾಲ್ ಮಂಜಲ್ ತೋಟ, ಇವರು ನಮ್ಮ ಜಮಾತಿನ ಕೇಂದ್ರ ಜಮಾತಿನ ಕಾರ್ಯದರ್ಶಿ. ಅಬ್ದುಲ್ ರಶೀದ್ ಕುಂಡೂರು, ಇವರು ನಮ್ಮ ಜಮಾತಿನ ಕೋಶಾಧಿಕಾರಿಗಳು. ಮತ್ತು ಇಬ್ರಾಹಿಂ ಅವರು ನಮ್ಮ ಜಮಾತಿನ ಜೊತೆ ಕಾರ್ಯದರ್ಶಿ. ಅಮ್ರಮ್ಮ ಗ್ರಾಮದ ಕುಂಡೂರು ಜುಮ್ಮಾ ಮಸೀದ್ ಹತ್ತಿರದಲ್ಲಿ ಅಂತ್ಯ ವಿಶ್ರಾಮ ಕೊಡುತ್ತಿರುವ ಸೈಯದ್ ಮೊಹಮ್ಮದ್ ರಿಫಾಯಿ ಬುಖಾರಿ ಅವರ 19ನೇ ಕಾರ್ಯಕ್ರಮದ ಪ್ರಯುಕ್ತ ನಾವು ಇವತ್ತು ರಶ್ಮಿಟನ್ನು ಕರೆಯುತ್ತಿದ್ದೇವೆ. ಜನವರಿ 15ರಿಂದ ಜನವರಿ 22ರ ತನಕ ಕುಂಡೂರು ಜುಮ್ಮಾ ಮಸೀದಿಯ ವಠಾರದಲ್ಲಿ ಅಂತ್ಯ ವಿಶ್ರಾಮ ಕೊಡುತ್ತಿರುವ ಸೈಯದ್ ಮೊಹಮ್ಮದ್ ರಿಫಾಯಿ ಬುಖಾರಿ ಅವರ ಹೆಸರಲ್ಲಿ 3 ವರ್ಷಕ್ಕೊಮ್ಮೆ ಆಚರಿಸಿಕೊಂಡು ಬರುವಂತಹ ಈ ಉರೂಸ್ ಕಾರ್ಯಕ್ರಮದ 15ನೇ ತಾರೀಕು ಜನವರಿ 15ರಂದು ಉದ್ಘಾಟನಾ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿ ಡಾಕ್ಟರ್ ಅಹಮದ್ ಮುಸ್ಲಿಯಾರ್ ಉದ್ಘಾಟಿಸುತ್ತಿದ್ದಾರೆ. ಪ್ರಾಸ್ತಾವಿಕವಾಗಿ ಕೆಎಸ್ ಸುಸ್ಪಂದಾರ್ಮಿಯವರು ಪ್ರಸ್ತಾವಕ್ಕೆ ಭಾಷಣ ಮಾಡಲಿದ್ದಾರೆ. ವಲಿಯುದ್ದೀನ್ ಫೈಜಿ ಅವರ ವಯಕ್ಕಾಡ್ ಅವರು ನೂರಾಜ್ಮೀರ್ ಕಾರ್ಯಕ್ರಮವನ್ನು ಜರುಗಿಸುತ್ತಾರೆ. ಅದೇ ತರ 16ರಂದು ರಾತ್ರಿ ಡಾಕ್ಟರ್ ಮೊಹಮ್ಮದ್ ಕುಂಜಿ ಕೊಲ್ಲಾಪು ಧಾರ್ಮಿಕ ಉಪನ್ಯಾಸವನ್ನು ನೀಡಲಿದ್ದಾರೆ. 17ರಂದು ಸಮಸ್ತ ಜಮಿಯತ್ ಉಲಮದ ಉಪಾಧ್ಯಕ್ಷರಾದ ಎಂ ಟಿ ಉಸ್ತಾದ್ ಅವರು ದೂರಿಸಲಿದ್ದು, ಶರೀಫ್ ಅಸ್ರಮಿ ಕೋಸೊಟ್ ಅವರು ಧಾರ್ಮಿಕ ಉಪನ್ಯಾಸ ನೀಡಲಿದ್ದಾರೆ. 19ರಂದು ರಾತ್ರಿ ಜಮೀತ್ ಉಲಮದ ಪ್ರಧಾನ ಕಾರ್ಯದರ್ಶಿಯಾದ ಪ್ರೊಫೆಸರ್ ಅಲಿಕುಟಿ ಉಸ್ತಾದ್ ಅವರು ದೂರಿಸಲಿದ್ದಾರೆ, ಅವರು ಧಾರ್ಮಿಕ ಉಪನ್ಯಾಸ ನೀಡಲಿದ್ದಾರೆ. 20 ರಾತ್ರಿ ಮಲಪ್ಪುರಂ ಸೈಯದ್ ಮೊಹಮ್ಮದ್ ರಿಫಾಯಿ ಬುಖಾರಿ ಅವರು ಕಡಪಲ್ಲಿಯವರು ನೆರವೇರಿಸಿದ್ದಾರೆ. ಅಂದು ಅಬ್ದುಲ್ ಹಕೀಂ ಅಜರಿ ಅಬ್ದುಲ್ ಹಕೀಂ ಮದನಿ ಬಾಂಡವರಕಲ್ಲು ಧಾರ್ಮಿಕ ಉಪನ್ಯಾಸ ನೀಡಲಿದ್ದಾರೆ. 21ರಂದು ಮಿತ್ತಬೈಲ್ ಇರ್ಸದ್ ಧಾರ್ಮಿ ಅವರು ದೂರಿಸಲಿದ್ದಾರೆ. ಸಿದ್ದೀಕ್ ಅಜರಿ ಪಯ್ಯಣ್ಣವರು ಧಾರ್ಮಿಕ ಉಪನ್ಯಾಸ ನೀಡಲಿದ್ದಾರೆ. 22ರಂದು ಅಸರ್ ನಮಾಜಿನ ಬಳಿಕ ಸೌಹಾರ್ದ ಕೂಟ ನಡೆಯಲಿದೆ. ಈ ಸೌಹಾರ್ದ ಕೂಟದಲ್ಲಿ ಉಲಮಾ ನೇತಾರರು, ಉಮರಗಳು ಹಾಗೂ ರಾಜಕೀಯ ನೇತಾರರು ಭಾಗವಹಿಸಲಿದ್ದಾರೆ. ಬಿ ಕೆ ಅಬ್ದುಲ್ ರಜಾಕ್ ಮಿಸ್ವಾಯ್ ಅವರು ಬಾಯರ್ ಕಲಿಯವರು ಧೋನೆ ನಿರ್ವಹಿಸಲಿದ್ದಾರೆ. ಅಬ್ದುಲ್ ಅಜೀಜ್ ದಾರ್ಮಿ ಅವರು ಸೌಹಾರ್ದ ಭಾಷಣ ಮಾಡಲಿದ್ದಾರೆ. ಉಸ್ಮಾನ್ ಪೈ ತೋಡರವರು ಸಹಿತ ಹಲವು ರಾಜಕೀಯ ಮುಖಂಡರುಗಳು ಧಾರ್ಮಿಕ ಮುಖಂಡರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಈ ಕುಂಡೂರು ಅಮೃಮೂರು ಜುಮ್ಮಾ ಮಸೀದಿ ಅಂದರೆ 800 ವರ್ಷಗಳ ಇತಿಹಾಸ ಇರುವ ಈ ಮಸೀದಿಯ 350 ವರ್ಷಗಳ ಮುಂದಾಜು ಇರುವ ಈ ಅಸಯ್ಯದ ಉಮ್ಮದ್ ಇಫಾಯ ಬುಖಾರಿ ಅವರ ದರ್ಗವನ್ನು ಇತಿಹಾಸ ಪ್ರಸಿದ್ಧವಾಗಿರುತ್ತದೆ. ಎಲ್ಲ ಧರ್ಮದ ಅವರು
ಇದ್ದಾರೆ, ರಾಜಕೀಯ ಮುಖಂಡರಿದ್ದಾರೆ, ನಳಿನ್ಕುಮಾರ್ ಕಟೀಲ್ ಅವರಿದ್ದಾರೆ, ಯು ಟಿ ಕಾದಾರ್ ಅವರಿಂದ ಶಾಸಕರಾಗಿ, ಮತ್ತೆ ಕೇಂದ್ರ ಜುಮಾ ಮಸೀದಿ ಸೈಯದ್ ಮದೀನುಲ್ಲಾಹ್ ಸೀತಾಜಿ ಅವರಿದ್ದಾರೆ, ಅರೆಕಲಾಜಮ್ಮನ್ ಅವರಿದ್ದಾರೆ, ಧರ್ಮಗುರುಗಳು ಶಿರುಬೆಯ ದೇವಾಲಯ ಎಲೆಯಪ್ಪದು ಫಾದರ್ ಜೋಂಡಿ ಸೋದರರಿದ್ದಾರೆ, ಮತ್ತೆ ಆಡಳಿತ ಮುಖ್ಯಸ್ಥರು ನರಸಿಂಹ ದೇವಸ್ಥಾನ ಅಂಬಮುಗೋರು ಪದ್ಮನಾಥ ರೈ ಅವರಿದ್ದಾರೆ, ಮತ್ತೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸತೀಶ್ ಕುಂಭಲ್ ಅವರಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ವಕ್ತಾರರು ಫಾರ್ ಗುಲ್ಲಾಲ್ ಅವರಿದ್ದಾರೆ, ಮೊಹಮ್ಮದ್ ಇಕ್ಬಾಲ್ ಉಪಾಧ್ಯಕ್ಷರು ಅಂಬ ಗ್ರಾಮ ಪಂಚಾಯತ್ ಅವರಿದ್ದಾರೆ, ಬದರುದ್ದೀನ್ ಅಧ್ಯಕ್ಷರು ಅಲೆಕಲ ಗ್ರಾಮ ಪಂಚಾಯತ್ ಅವರಿದ್ದಾರೆ, ವಿಲ್ಫ್ರೆಡ್ ಡಿಸೋಜ ಅಧ್ಯಕ್ಷರು ಮುನ್ನೂರು ಗ್ರಾಮ ಪಂಚಾಯತ್, ಸಂಜೀವ ಶೆಟ್ಟಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್, ಸಿ ಎಂ ಸತ್ತಾರ್ ಅಧ್ಯಕ್ಷರು ಬೆಲ್ಮ ಗ್ರಾಮ ಪಂಚಾಯತ್, ಮೋಹನ್ ದಾಸ್ ರೈ ಅಧ್ಯಕ್ಷರು ರತ್ನ ಎಜುಕೇಷನ್ ಸಂಸ್ಥೆ ಮಾದಕ, ಸುದರ್ಶನ್ ಶೆಟ್ಟಿ ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯತ್ ಮಂಗಳೂರು, ಸುಬೋಧ ಶೆಟ್ಟಿ ಪಟ್ಯಾರ ಮನೆ ಸದಸ್ಯರು ಅಮ್ಮಗೋರ್ ಪಂಚಾಯತ್, ಹಾಜಿ ಮೊಹಮ್ಮದ್ ಫಾರೂಕ್ ಅಧ್ಯಕ್ಷರು ದಾರುಸಲಾಂ ಜುಮಾ ಮಸೀದ್ ಶಾಂತಿಬಾಗ್, ಅಬ್ದುಲ್ ಅಜೀಜ್ ಆರ್ಕೆಎಸ್ ಉದ್ಯಮಿ, ಎಂ ಟಿ ಮೊಹಮ್ಮದ್ ಉಪಾಧ್ಯ ಅಶ್ರಫ್ ಪಿಂಗೆ ಜಗದೀಶ್ ಮಾಸ್ಟರ್ ಮುಖ್ಯೋಪಾಧ್ಯಾಯ ಹಿರಿಯ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಹೀಮ್ ಮೊಟಿಕಲ್, ಕಾರ್ಯದರ್ಶಿ ಇರ್ಷಾದ್ ಮಜಲ್ತೋಟ, ರಶೀದ್ ಕುಂಡೂರು, ಅಬುಸಾಲಿ ಮದಕ, ಇಬ್ರಾಹಿಂ ಶಾಲೆ ಪಡ್ಪು, ಸಂಶೀರ್ ಕೊಲಂಚಿಬಿಟ್ಟು ಉಪಸ್ಥಿತರಿದ್ದರು.